ನಂತರ ಗೌರಿ ಪೂಜೆ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಹಬ್ಬದ ಸಂಭ್ರಮದಲ್ಲಿ ಉಳಿದ ಆರು ರಾಶಿಗಳ ಫಲಾಫಲವನ್ನು ಕೂಡ ನೋಡೋಣ. ಶಾಸ್ತ್ರಿಗಳೇ, ತುಲಾರಾಶಿಯವರಿಗೆ ದಿವಸ ಚಂದ್ರ ಕರ್ಮಾಧಿಪತಿ ಒಟ್ಟಾಗಿದ್ದಾನೆ, ಜನ್ಮದಲ್ಲಿದ್ದಾನೆ. ಹೀಗಾಗಿ ನೀವು ಮಾಡುವ ಕೆಲಸ, ನೀವು ಮಾಡುವ ಪೂಜೆ, ಒಂದು ಶ್ರದ್ಧೆ ಏರ್ಪಾಡಾಗುತ್ತೆ. ಚೆನ್ನಾಗಿ ನಿಮಗೆ ಒಂದು ಸಮಾಧಾನ ಆಗುತ್ತೆ, ನಾನು ನಮ್ಮದೇ ಮಾಡಿದ್ದೀನಿ ಪೂಜೆ ಅಂತ ಅನಿಸ್ತದೆ ಅಂತ ಒಂದು ವಾತಾವರಣ. ಬಂಧುಗಳಲ್ಲಿ ಒಂದು ಸಮಾಧಾನದ ವಾತಾವರಣ. ಸ್ವಲ್ಪ ಕಿರಿಕಿರಿ ಇದೆ, ಇಲ್ಲ ಅಂತಲ್ಲ. ಇಷ್ಟೆಲ್ಲ ಮಾಡಿರ್ತೀರಾ, ಕಷ್ಟಪಟ್ಟಿರ್ತೀರಾ, ಕಷ್ಟಪಟ್ಟು ಅಡುಗೆ ಮಾಡಿರ್ತೀರಾ, ಇನ್ನು ಎಲ್ಲ ತಲೆನೋವು ನೀವೇ ಮಾಡ್ಕೊಂಡಿರ್ತಾರೆ. ಆದರೂ ಒಂದು ಮಾತು ಅಂದ್ಬಿಡ್ತಾರೆ, ಏನೋ ಸ್ವಲ್ಪ ಚೆನ್ನಾಗಿಲ್ಲ ಅಂತ. ಅಥವಾ ನೀವೇನೋ ಅಡುಗೆ ಮಾಡಿದ್ದು ಸ್ವಲ್ಪ ಮೂಗು ಮುರಿದ್ಬಿಡ್ತಾರೆ. ಅದೇನಾಗುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೂ ಒಂದು ಒಳ್ಳೆ ಮಾತು ಬರಲಿಲ್ವಲ್ಲ ಅಂತ ಮನಸ್ಸಿಗೆ ಬೇಸರಾಗುತ್ತೆ. ಆ ಥರದ ಒಂದು ಲಕ್ಷಣ ಇದೆ, ತಲೆ ಕೆಡಿಸ್ಕೋಬೇಡಿ. ನಾವು ಇನ್ನೊಬ್ಬರಿಗಾಗಿ ಅಲ್ಲ, ನಮ್ಮ ಸಮಾಧಾನಕ್ಕೆ ಪೂಜೆ, ನಮ್ಮ ಸಮಾಧಾನಕ್ಕೆ ಅಡುಗೆ. ಹೀಗಾಗಿ ಶಾಂತವಾಗಿರಿ. ಈ ದಿವಸ ಪ್ರಾರ್ಥನೆಗೆ ನೀವು ನೋಡಿ, ಶನೈಶ್ಚರನ ದೇವತೆ ಈಶ್ವರ. ಹೀಗಾಗಿ ಈಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ, ಈಶ್ವರ ಸ್ಮರಣೆ ಮಾಡಿ ಆಮೇಲೆ ಗೌರಿ ಪೂಜೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕ ದಿನ ಈ ದಿವಸ. ವ್ಯಾಪಾರದಲ್ಲೂ ತುಂಬ ಚೆನ್ನಾಗಿ ಲಾಭ ಬರುತ್ತದೆ ಈ ದಿವಸ. ಮನೆಯಲ್ಲೂ ಒಂದು ವಾತಾವರಣ ಕಳಗಟ್ಟಿರುತ್ತದೆ ಈ ದಿವಸ. ಸ್ವಲ್ಪ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಪೂಜೆಗೆ ಬರಲಿಲ್ವಲ್ಲ, ಕರೆದಿದ್ದೆ ಎಷ್ಟು ಸಲ ಕರೆಯೋದೊಂದು ಪೂಜೆಗೆ, ಅವ್ರ ಜವಾಬ್ದಾರಿ ಇರಬೇಕಲ್ವ. ಈ ಥರದ್ದೆಲ್ಲ ಒಂದು ಮಾತುಗಳು ಬಂದುಬಿಡುತ್ತೆ ಈ ದಿವಸ. ಇರಲಿ, ಅವ್ರನ್ನ ಶಾಂತವಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ತಡವಾಗಿ ಬರ್ತಾರೆ. ಏನು ಪ್ರಸಾದಕ್ಕೆ ಭಾಗವಹಿಸಿದ್ರು ಸಾಕಾಗುತ್ತೆ. ನೀವು ಶ್ರದ್ಧೆಯಿಂದ ನಿಮ್ಮ ಪಾಲಿಗೆ ಬಂದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನೀವು ಭಾಗಿಯಾಗಿ. ಇನ್ನೊಬ್ಬರ ಬಗ್ಗೆ ಚಿಂತೆ ಬೇಡ. ಈ ದಿವಸ ಸೇವಕರು ಕೈ ಕೊಟ್ಬಿಡ್ತಾರೆ, ಮನೆ ಕೆಲಸ ಎಲ್ಲ, ಪಾತ್ರೆ ಎಲ್ಲ ಹರಡ್ಬಿಟ್ಟಿರ್ತೀರ, ಆ ಸಾಧ್ಯತೆ ಏರ್ಪಾಡಾಗುತ್ತೆ ಇನ್ನು ಮುಂದೆ. ಹೀಗಾಗಿ ಈ ದಿವಸ ಎಚ್ಚರಿಕೆ ಇರಲಿ. ಹೆಚ್ಚಿನ ಪಾತ್ರೆ ಬಳಸದೆ ಕಡಿಮೆ ಪಾತ್ರೆಯಲ್ಲಿ ಏನು ಮಾಡಬಹುದು, ನೀವೇ ಪಾತ್ರೆ ತೊಳೆದ್ರೆ ಎಷ್ಟು ಶ್ರಮ ಬರುತ್ತೆ, ಆ ತಲೆಯಲ್ಲಿ ಇಟ್ಟುಕೊಂಡು ಈ ದಿವಸ ಕೆಲಸ ಕಾರ್ಯ ಮಾಡಿ, ಯಾಕೆಂದರೆ ಸೇವಕರ ಅಭಾವ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಸ್ಮರಣೆ ಮಾಡಿ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಮನೆಯಲ್ಲೂ ಆಗಬಹುದು, ಹೊರಗಡೆ ಆಗಬಹುದು, ಚೆನ್ನಾಗಿರ್ತದೆ, ಆತಂಕದ ವಾತಾವರಣ ಇಲ್ಲ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಅತಿಯಾದ ಜಿಡ್ಡು ಅಥವಾ ಖಾರದ ಪದಾರ್ಥದ ಸೇವನೆ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ. ಲಲಿತೆಯೇ ಅನ್ನಪೂರ್ಣೇಶ್ವರಿ ಆಗ್ತಾಳೆ, ಅವಳು ಹಲವು ರೂಪ ತಗೊಳ್ತಾಳೆ. ಲಲಿತಾರಾಧನೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಕಿರಿಕಿರಿ ಆಗುತ್ತೆ. ಪೂಜೆ ಮಾಡಬೇಕು ಅಂದರೆ ಅಲ್ಲೊಂದು ವಿಘ್ನ, ಇನ್ನೇನೋ ಜಪ ಮಾಡಬೇಕು ವಿಘ್ನ, ಇನ್ನೇನೋ ಅಣಿ ಮಾಡ್ಕೋಬೇಕು, ಇನ್ನೇನೋ ತೋರಣ ಕಟ್ಟಿ ಇತ್ಯಾದಿ ಇನ್ನೇನೋ ಭಾಗವಹಿಸಬೇಕು ಅಂದರೆ ಅಲ್ಲಿ ಸ್ವಲ್ಪ ಕಿರಿಕಿರಿ. ಕೆಲಸದಲ್ಲಿ ತೊಡಕುಗಳಿದ್ದಾವೆ, ಅದು ಮನೆ ಕೆಲಸ ಆಗಬಹುದು, ಬೇರೆ ಕೆಲಸವೂ ಆಗಬಹುದು. ಈ ದಿವಸ ನೀವು ಪ್ರಾರಂಭದಲ್ಲಿ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ದಿನ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಸ್ವಲ್ಪ ಹಣೆಗೆ ತಗುಲೋದು, ಗಾಯಗಳಾಗುವುದು, ಇಂಥ ಸಾಧ್ಯತೆ ಇದೆ. ಹುಷಾರಾಗಿ ಓಡಾಡಿ ಈ ದಿವಸ. ಆತಂಕ ಮಾಡ್ಕೋಬೇಡಿ, ಒತ್ತಡಕ್ಕೆ ಸಿಕ್ಕಾಕೋಬೇಡಿ, ಶಾಂತವಾಗಿ ಮಾಡಿ. ಕೆಲಸಗಳೆಲ್ಲ ಶಾಂತವಾಗಿದ್ದಾಗ ಅದರ ಒಂದು ಫಲ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ದಿವಸ ನೀವು ಗಣಪತಿ ಪ್ರಾರ್ಥನೆ ಮಾಡಿ, ಅಮ್ಮನವ್ರ ಪ್ರಾರ್ಥನೆ ಮಾಡಿ, ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ತಂದೆ ಮಕ್ಕಳಲ್ಲಿ ಯಥಾ ಪ್ರಕಾರ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ, ಜಾಸ್ತಿ ಅಲ್ಲ ಸ್ವಲ್ಪ, ಅದು ಹಾಗೆ ತಣ್ಣಗಾಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ವ್ಯಯ ಅಧಿಕವಾದ ಖರ್ಚಿದೆ ಈ ದಿವಸ. ಅನಗತ್ಯ ಖರ್ಚು ಅಂತೀವಲ್ಲ, ಬೇಡಾಗಿತ್ತು ಅಂಥದ್ದು ಒಂದು ಖರ್ಚು ಉಂಟಾಗ್ಬಿಡುತ್ತೆ. ಇದ್ರ ಜೊತೆಗೆ ವಾತಾವರಣ ಕುಟುಂಬದಲ್ಲಿ ಚೆನ್ನಾಗಿರುತ್ತದೆ, ಆತಂಕ ಬೇಡ. ಮನೆಯಲ್ಲಿ ಸಹಕಾರ, ಏನು ದಾಂಪತ್ಯದಲ್ಲಿ ಒಂದು ಸ್ನೇಹ, ಪ್ರೀತಿ, ವಿಶ್ವಾಸ. ಸ್ವಲ್ಪ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಗಮನ ಆದಷ್ಟು ಬೇಗ ಗಮನಹರಿಸಿ ಅದ್ರ ಬಗ್ಗೆ. ಸಣ್ಣದು ಅಂತ ನೆಗ್ಲೆಕ್ಟ್ ಮಾಡಬೇಡಿ ಈ ದಿವಸ. ನೀವು ಪ್ರಧಾನವಾಗಿ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಅದು ಬಹಳ ಒಳ್ಳೆಯದು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ. ಅದರಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗ್ತದೆ, ಏನು ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ, ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ. ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಒತ್ತಡ, ಯಾವುದನ್ನು ಹಳೆಯದನ್ನು ನೆನೆಸ್ಕೊಂಡು ತುಂಬ ಕಣ್ಣೀರು ಹಾಕ್ತಕ್ಕಂಥದ್ದು, ಮನಸ್ಸು ವ್ಯಥೆ ಮಾಡ್ಕೊಳ್ತಕ್ಕಂಥ ಒಂದು ಘಟನೆ ನಡೆಯುತ್ತೆ. ಅದು ಸಹಜವಾಗಿ ಯಾವುದೋ ಒಂದು ಹಿಂದಿನ ಘಟನೆ ನೆನಪಾಗಿ ಮನಸ್ಸು ಸ್ವಲ್ಪ ತುಂಬಿ ಬರುತ್ತೆ, ಅಂಥದ್ದೊಂದು ಸನ್ನಿವೇಶ ಉಂಟಾಗುತ್ತೆ. ಧೈರ್ಯವಾಗಿರಿ, ಅಮ್ಮನವ್ರು ಪ್ರಾರ್ಥನೆ ಮಾಡಿ ಎಲ್ಲವನ್ನು ಸರಿಪಡಿಸುತ್ತೆ. ಕೆಲವರಿಗೆ ಯಾವುದೋ ಬಂದು ಅಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಬಂಧು ನಷ್ಟ ಇತ್ಯಾದಿ ಏನೂ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರ್ತದೆ, ಅದರ ನಿವಾರಣೆ ಆಗುತ್ತೆ. ಲಲಿತಾ ಆರಾಧನೆ ಮಾಡಿ. ಶಾಸ್ತ್ರಿಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರಿ ಪೂಜೆಯ ಬಗ್ಗೆ, ಗೌರಿ ಮಹಿಮೆಯ ಬಗ್ಗೆ, ಜೊತೆಗೆ 12 ರಾಶಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ಗೌರಿ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದೀರಿ, ಗಣೇಶ ಚತುರ್ಥಿಯ ಸಡಗರ ಎಲ್ಲ ಕಡೆ ಇದೆ. ಗೌರಿ ಗಣೇಶ ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಲಿ, ಸುಖ ಶಾಂತಿಯನ್ನ ಕೊಡಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.